ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ 2023 ಮಾರ್ಚ್ ತಿಂಗಳಲ್ಲಿ ಬರತಕ್ಕಂತಹ ಧನುರಾಶಿಯ ರಾಶಿಫಲ ಯಾವ ಪ್ರಕಾರದಲ್ಲಿದೆ ಲಾಭವೇನಿದೆ ನಷ್ಟವೇನಿದೆ ನಿಮಗಿರತಕ್ಕಂತಹ ಉತ್ತಮವಾದ ಫಲ ಯಾವುದು ಯಾವ ಕ್ಷೇತ್ರದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಆ ಎಲ್ಲ ಎಚ್ಚರಿಕೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದನ್ನು ಕೂಡ ಸರಳವಾಗಿ ಸುಲಭವಾಗಿ ತಿಳಿಸುವಂತಹ ಪ್ರಯತ್ನ ನಾವು ಈ ವಿಡಿಯೋದಲ್ಲಿ ಮಾಡ್ತಾ ಇರತಕ್ಕಂಥದ್ದು 10 ನಿಮಿಷದ ಕಾಲಾವಕಾಶ ತಗೊಂಡು ಈ ವಿಡಿಯೋ ನೋಡಿದ್ದೆ ಆದರೆ ಈ ವಿಡಿಯೋದಿಂದ ನಿಮಗೇನಾದರೂ ಒಂದಿಷ್ಟು ಪ್ರಯೋಜನ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ ಜ್ಯೋತಿಷ್ಯಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮಗೊಂದೇ ಕಡೆ ಸಿಗಬೇಕು ಅಂದರೆ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಧನುಸ್ಸು ರಾಶಿಯವರ ಜನ್ಮ ನಕ್ಷತ್ರಗಳು ಮೂಲ ನಕ್ಷತ್ರದ 4 ಚರಣಗಳು, ಪೂರ್ವಾಷಾಢ ನಕ್ಷತ್ರದ 4 ಚರಣಗಳು, ಉತ್ತರಾಷಾಢ ನಕ್ಷತ್ರದ 1ನೇ ಚರಣ ಸೇರಿರುವಂತಹ ಧನುಸ್ಸು ರಾಶಿಯವರ ಅದೃಷ್ಟ ಬಣ್ಣ ಕೆಂಪು ಮತ್ತು ಹಳದಿ ಆಗಿರುವಂಥದ್ದು, ಅದೃಷ್ಟ ದೇವತೆ ಮಹಾವಿಷ್ಣು ಆಗಿರ್ತಕ್ಕಂಥದ್ದು. ಇನ್ನು ಮಿತ್ರ ರಾಶಿ ಮೇಷ ಸಿಂಹ ಆದರೆ ಶತ್ರು ರಾಶಿ ಕಟಕ ವೃಶ್ಚಿಕ ಮೀನ ರಾಶಿ ಆಗಿರ್ತಕ್ಕಂಥದ್ದು. ಧನುರಾಶಿಯವರು ಅಂದ ತಕ್ಷಣ ಬಹಳಷ್ಟು ವಿದ್ಯಾವಂತರು, ಬುದ್ಧಿವಂತರು, ಅನುಭಾವಿಗಳು, ವಿದ್ವಾಂಸರು, ಪಂಡಿತರು, ವಿಜಯರು. ಯಾಕಂತಂದರೆ ಇವರಲ್ಲಿ ಅನುಭವದ ಭಂಡಾರವೇ ಇವರಲ್ಲಿ ಅಡಗಿರತಕ್ಕಂಥದ್ದು ಧನುಸ್ಸು ರಾಶಿಯವರಿಗೆ. ಇಂತಹ ಧನುಸ್ಸು ರಾಶಿಯವರು ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕು, 4ನೇ ತಾರೀಕು, 12, 15, 28, 29 ಹಾಗೂ 30ನೇ ತಾರೀಕು ತುಂಬ ಅನುಕೂಲಕರವಾಗಿರತಕ್ಕಂತಹ, ಉಪಯೋಗವಾಗಿರತಕ್ಕಂತಹ ದಿನಗಳು ಅಂತ ಹೇಳ್ಬೋದು. ಇನ್ನು ಈ ತಿಂಗಳಲ್ಲಿ ಬಹಳಷ್ಟು ನಿಮಗೆ ಬೇರೆಯವರಿಂದ ಸಹಾಯ ಸಹಕಾರ ಸಿಗ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ತಾಯಿಯಿಂದ ಅಥವಾ ನಿಮ್ಮ ಅಜ್ಜಿಯಿಂದ ಒಂದಿಷ್ಟು ನಿಮಗೆ ಅನುಕೂಲದ ಒಂದು ಫಲಗಳು ಸಿಗ್ತಾ ಇರತಕ್ಕಂಥದ್ದು, ಅವರಿಂದ ಮಾರ್ಗದರ್ಶನ ಆಗುತ್ತಲ್ಲ, ಆ ಮಾರ್ಗದರ್ಶನ ಬಹಳಷ್ಟು ನಿಮ್ಮ ಜೀವನದಲ್ಲಿ ಉಪಯೋಗ ಪಡ್ಕೊಳ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರ್ತಾ ಇರತಕ್ಕಂಥದ್ದು. ಆದರೆ ಈ ತಿಂಗಳಲ್ಲಿ ಬಹಳಷ್ಟು ತಾಳ್ಮೆ ಇರಬೇಕು, ಎಚ್ಚರಿಕೆ ಇರಬೇಕು. ನೀವು ಏನನ್ನು ಮಾಡ್ತಾ ಇದ್ದೀರಿ, ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದೀರಿ, ಎಷ್ಟು ಹಣವನ್ನು ಖರ್ಚು ಮಾಡ್ಕೋಬೇಕು, ಎಷ್ಟು ಯಾವ ಕ್ಷೇತ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇದು ನನಗೆ ನಾನು ಅದನ್ನು ಮಾಡಬಲ್ಲೇನಾ ಅನ್ನುವಂತಹ ಒಂದು ಆತ್ಮಾವಲೋಕನವನ್ನು ನೀವು ಮಾಡಿಕೊಂಡು ಆ ಕೆಲಸಕ್ಕೆ ಇಳಿದಿದ್ದೇ ಆದರೆ ಖಂಡಿತವಾಗಿಯೂ ಆ ಕೆಲಸದಲ್ಲಿ ನೀವು ಜಯವನ್ನು ಸಿಗುವಂಥದ್ದು, ಯಶಸ್ಸನ್ನು ಸಿಗುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಇನ್ನು ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಸಹನೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಬಡ್ತಿ ಸಿಗುವಂತಹದ್ದು, ಹೆಚ್ಚಿನ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಉನ್ನತವಾಗಿರತಕ್ಕಂಥ ಅಧಿಕಾರ ದೊರೆತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇರುವಂಥದ್ದು. ಇನ್ನು ಈ ಉದ್ಯೋಗ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ನೀವು ಬಹಳ ಸುಲಭವಾಗಿ ಬಗೆಹರಿಸ್ತಕ್ಕಂಥ ಸಾಧ್ಯತೆಗಳು, ಅದು ಎಂಥ ಕಠಿಣವಾಗಿರತಕ್ಕಂಥ ಕೆಲಸ ಇದ್ದರೂ, ಅದು ಎಂಥ ಗೊಂದಲಮಯವಾಗಿದ್ದರೂ ಕೂಡ ಅದನ್ನು ಧೈರ್ಯದಿಂದ ನೀವು ಎದುರಿಸುವಂತಹ ಸಾಧ್ಯತೆಗಳಿದೆಯಲ್ಲ, ಅದು ಬಹಳಷ್ಟು ಉಪಯೋಗ ಆಗ್ತಕ್ಕಂಥ ವಿಚಾರ, ಅದು ನಿಮಗೆ ಸಾಧ್ಯವಾಗುವಂಥ ವಿಚಾರ, ಅದರಲ್ಲಿ ನೀವು ಬಹಳಷ್ಟು ಯಶಸ್ಸನ್ನು ಕಂಡುಬರ್ತಾ ಇರತಕ್ಕಂಥದ್ದು. ಕಾರ್ಮಿಕ ವೃಂದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವ ಸಿಗ್ತದೆ. ಇನ್ನು ವೈದ್ಯರು ಕೆಲವೊಂದು ಅವಕಾಶಗಳು ಪಡ್ಕೋತಾರೆ, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಆದಾಯದಲ್ಲಿ ಬಹಳಷ್ಟು ಹೆಚ್ಚಳ ಆಗ್ತಕ್ಕಂಥದ್ದು, ಜನಪ್ರಿಯತೆಯನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳು ಈ ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಶಿಕ್ಷಕರಿಗೆ ಬಹಳಷ್ಟು ಅನುಕೂಲತೆಗಳು ಕಂಡುಬರುತ್ತೆ, ಹೆಚ್ಚಿನ ಒಂದು ಮಾನ ಸನ್ಮಾನಗಳು, ಬಿರುದುಗಳು ಸಿಗುವಂತಹ ಸಾಧ್ಯತೆಗಳು ಶಿಕ್ಷಕರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಪ್ರತಿಷ್ಠೆಗಳು ಹೆಚ್ಚಾಗುವಂಥದ್ದು, ಕಾರ್ಮಿಕರಿಗೆ ಏಳಿಗೆ ಜಾಸ್ತಿ ಇರುತ್ತೆ. ಈ ಶಿಕ್ಷಣ ಸಂಸ್ಥೆಗಳಿಗೆ, ಸಂಘ ಸಂಸ್ಥೆಗಳಿಗೆ, ವಕೀಲ ವೃತ್ತಿಯಲ್ಲಿ ಮಾಡ್ತಕ್ಕಂಥವ್ರಿಗೆ ಗೌರವಾನ್ವಿತ ಸ್ಥಾನಮಾನಗಳು ಸಿಗುವಂಥದ್ದು, ಭಾಳಷ್ಟು ಅನುಕೂಲತೆಗಳು. ಈ ವ್ಯಾಪಾರ ಕ್ಷೇತ್ರದಲ್ಲಿ ಯಾವುದೇ ಥರದ ವ್ಯಾಪಾರ ಮಾಡಿದರೂ ಕೂಡ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಹಣ ಗಳಿಸಲಿಕ್ಕೆ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಒಂದು ಸಮಯ ಕಾಲ ಅಂತಲೇ ಹೇಳ್ಬೋದು. ಇನ್ನು ಈ ಕೃಷಿಕರಿಗೆ ಯಾವುದೋ ಮೂಲದಿಂದ ಧನಲಾಭ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಈ ಸಂಘ ಸಂಸ್ಥೆಗಳು, ರಾಜಕಾರಣಿಗಳಿಗೆ ಕೆಲವೊಂದು ಜನತೊಂದರೆಗಳಿದ್ದರೂ ಕೂಡ ಅದರ ಮಧ್ಯದಲ್ಲಿ ಯಶಸ್ಸನ್ನುವಂಥದ್ದು ತುಂಬ ಚೆನ್ನಾಗಿರತಕ್ಕಂಥದ್ದು ಧನುರಾಶಿಯವರಿಗೆ. ಇನ್ನು ಆರೋಗ್ಯ ಯಾವ ಪ್ರಕಾರದಲ್ಲಿದೆ ಅಂತ ನೋಡಿದ್ರೆ ನರಗಳಿಗೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಯನ್ನು ತೆಗೆದುಕೊಳ್ತಕ್ಕಂಥದ್ದು. ಇನ್ನು
ಕೆಲವೊಂದು ಆರೋಗ್ಯದಲ್ಲಿ ಸ್ಥಿರತೆ ಕಂಡು ಬರುತ್ತೆ. ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 16ರಿಂದ 31ರವರೆಗೆ ಯಾವ ರೀತಿ ಒಂದು ಫಲ ಇದೆ, ಜೊತೆಗೆ ನಿಮಗೆ ಏನೆಲ್ಲ ಒಂದು ಪರಿಹಾರಗಳನ್ನು ಮಾಡ್ಕೋಬೇಕನ್ನುವಂಥದ್ದು ಬಹಳ ಮುಖ್ಯವಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು JB ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ, ನೋಡ್ಕೊಂಬರೋಣ, ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು, ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1,499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಜಾತಕದ ಸ್ಪೆಷಾಲಿಟಿ ಏನು ಅಂತಂದ್ರೆ ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೋಬಹುದು. ಅಷ್ಟೊಂದು ಸುಲಭವಾಗಿರ್ತಕ್ಕಂತಹ ಜಾತಕ. ನಮ್ಮ ಹಿರಿಯರೆಲ್ಲ ಹಿಂದಕ್ಕೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ಬಿಟ್ಟಿರೋರು. ಈಗಲ್ಲಿ ಯಾರಿಗೆ ಇದೆ ಸಮಯ, ಎಲ್ಲ ಓಡ್ತಾ ಇದ್ದೀವಿ, ಬದಲಾಗಿರುವಂಥ ಜೀವನ ಶೈಲಿ, ಒತ್ತಡದ ಜೀವನ, ಇದರ ಮಧ್ಯದಲ್ಲಿ ಎಲ್ಲವನ್ನು ಮರೆತು ಹೋಗಿದ್ದೀವಿ. ಇದೊಂದು ಸುವರ್ಣಾವಕಾಶ, ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ. ಬಹಳ ಉತ್ತಮವಾಗಿರತಕ್ಕಂಥ ಜಾತಕ. ಜಾತಕ ತರಿಸಿದ ಮೇಲೆ ಅದರ ಅನುಭವ ನೀವೇ ಓದ್ಕೊಂಡು ತಿಳ್ಕೊಳ್ಳೋದಿದೆಯಲ್ಲ, ಅದು ಬಹಳಷ್ಟು ನಿಮಗೆ ಖುಷಿಯನ್ನು ತಂದುಕೊಡುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಏನು ಒಂದು ಫಲ ಇದೆ ಅಂತ ನೋಡಿದ್ರೆ, ನೋಡಿ, ಕೆಲವೊಂದು ಸ್ತ್ರೀ ವರ್ಗದವರಿಂದ ಭಾಗ್ಯೋದಯ ಆಗುವಂತಹ ಸಾಧ್ಯತೆಗಳು ಬಹಳ, ಇದು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಅವರಿಂದ ನಿಮಗೆ ಹಣದ ಸಹಾಯ ಆಗ್ಬೋದು, ಬುದ್ಧಿವಾದದ ಸಹಾಯ ಆಗ್ಬೋದು, ಸ್ತ್ರೀಯರಿಂದ ನಿಮಗೆ, ಸ್ತ್ರೀ ವರ್ಗದಿಂದ ನಿಮಗೆ ಬಹಳಷ್ಟು ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸಂತಾನದ ವಿಷಯದಲ್ಲಿ ಮಾನಸಿಕವಾಗಿರ್ತಕ್ಕಂತಹ ನೋವು ನಿಮಗೆ ಖಂಡಿತ ಇರ್ತದೆ. ಮಕ್ಕಳಾಗಲಿಲ್ಲ ಅನ್ನೋಂಥ ಚಿಂತೆಯಲ್ಲಿದ್ದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಖಂಡಿತವಾಗಿ ಒಂದು ಪರಿಹಾರ ಸಿಗುವಂಥದ್ದು. ವಿದ್ಯಾರ್ಥಿಗಳಿಗೆ ಮಂದಗತಿಯಲ್ಲಿ ವಿದ್ಯೆ ಸಾಗ್ತಾ ಇರ್ತದೆ, ಆದರೂ ಕೂಡ ತೊಂದರೆ ಇಲ್ಲ. ಖಂಡಿತ ಮನಸ್ಸು ಕೊಟ್ಟು ಓದಿದ್ದೆ ಆದರೆ ಬಹಳಷ್ಟು ಒಳ್ಳೆಯ ಸಾಧನೆ ಮಾಡತಕ್ಕಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರತಕ್ಕಂಥದ್ದು. ವ್ಯಾಪಾರಸ್ಥರಿಗೆ ಬಹಳಷ್ಟು ಲಾಭ, ಅಧಿಕವಾಗಿರತಕ್ಕಂಥ ಅವಕಾಶಗಳು ಸಿಗ್ತಕ್ಕಂಥದ್ದು. ಹೆಡ್ಡು ಬಹಳಷ್ಟು ಸ್ಟಿಲ್ ಆಗಿರುತ್ತೆ, ಯೋಚನೆ ಮಾಡುವಂಥ ದೃಷ್ಟಿಕೋನ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಒಂದು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬಹಳ ಒಳ್ಳೆ ಒಳ್ಳೆ ಯೋಚನೆಗಳು ಬರುತ್ತೆ. ಆ ಯೋಚನೆಗಳು ತುಂಬ ಉತ್ತಮವಾಗಿರತಕ್ಕಂಥ ಲಾಭಗಳನ್ನು ನಿಮಗೆ, ಒಳ್ಳೆ ಫಲಿತಾಂಶವನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಇನ್ನು ಭಾಗ್ಯದಲ್ಲಿ ಬಹಳ ಒಳ್ಳೆ ಬದಲಾವಣೆಗಳು ಹಾಗೂ ಅವಕಾಶಗಳು ಕೂಡ ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಬಹಳ ಉತ್ತಮವಾಗಿರತಕ್ಕಂಥ ವಿಚಾರ. ಸಹೋದರ ವರ್ಗದಿಂದ ಸ್ವಲ್ಪ ಧನಾಗಮನಗಳು ಆಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ತಾಳ್ಮೆಯಿಂದ, ಬುದ್ಧಿಶಕ್ತಿಯಿಂದ ವರ್ತಿಸಬೇಕಾಗುತ್ತೆ ಅಷ್ಟೆ. ಇನ್ನು ದ್ವಿತೀಯಾರ್ಧದಲ್ಲಿ ಅಂದರೆ 16ನೇ ತಾರೀಕಿನಿಂದ 31ನೇ ತಾರೀಕಿನವರೆಗೆ ಏನು ಒಂದು ಫಲ ಇದೆ ಅಂತ ನೋಡಿದ್ರೆ, ನೋಡಿ,
ಭೂಮಿಯ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಈ ವ್ಯವಹಾರಗಳನ್ನು ಮಾಡಬೇಕು. ನೀವು ಏನಾದರೂ ದುಡ್ಡು ತಗೋಬೇಕಾ ಅಥವಾ ದುಡ್ಡು ಯಾರಿಗಾದರೂ ಕೊಡಬೇಕಾ ಅಥವಾ ಏನನ್ನಾದರೂ ಒಂದು ದೊಡ್ಡ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದೀರಾ, ಭೂಮಿ ಮನೆ ಹೊಲ ಅಥವಾ ಮನೆಗೆ ಬೇಕಾಗಿರುವಂಥ ಏನೋ ಒಂದು ಮುಖ್ಯವಾದಂಥ ವಸ್ತು ತಗೊಳ್ತಾ ಇದ್ದೀರಾ ಅಂತಂದರೆ ಬಹಳ ಎಚ್ಚರಿಕೆಯಿಂದ ನೀವು ಆ ಲೇವಾದೇವಿಯನ್ನು ಮಾಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಬಹಳಷ್ಟು ಲಾಭಗಳಂತೂ ತುಂಬ, ಮೊದಲಾರ್ಧದಲ್ಲೂ ಲಾಭ ಇದೆ, ದ್ವಿತೀಯಾರ್ಧದಲ್ಲೂ ಕೂಡ ಲಾಭ ಇದೆ. ಆದರೆ ಹಣಕಾಸಿನ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಮಕ್ಕಳಿಗಾಗಿ ಏನೋ ಒಂದು ವಸ್ತುವನ್ನು ಖರೀದಿ ಮಾಡಿ ಕೊಡುವಂಥದ್ದು, ಖರ್ಚನ್ನು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ, ರಕ್ತದೊತ್ತಡದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು. ಆರ್ಥಿಕವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇದೆ. ತಂದೆ ಅಥವಾ ಹಿರಿಯರಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ. ಇನ್ನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಬರುವಂತಹ ಸಾಧ್ಯತೆ ಇದೆ. ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ಪ್ರಮುಖವಾಗಿರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಬರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ಬಹಳಷ್ಟು ಉತ್ತಮವಾಗಿರತಕ್ಕಂತಹ ಫಲ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಎಲ್ಲ ಕ್ಷೇತ್ರದಲ್ಲೂ ತುಂಬ ಒಳ್ಳೆಯ ಫಲವಿದೆ. ನೀವು ಪ್ರಯತ್ನ ಪಟ್ಟರೆ ಇನ್ನೂ ಅದ್ಭುತವಾಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೋದು. ಬಹಳಷ್ಟು ಕಷ್ಟಪಟ್ಟಿದ್ದೀರಿ ಈ ಹಿಂದೆ, ಆ ಕಷ್ಟಕ್ಕೆ ಒಂದು ಸಾರ್ಥಕವಾಗಿರತಕ್ಕಂತಹ ಒಂದು ಫಲ ಈ ಮಾರ್ಚ್ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರುವಂಥದ್ದು. ಆದರೆ ನಿಮಗೆ ಸಮಸ್ಯೆನೇ ಇಲ್ಲಂತಲ್ಲ, ಒತ್ತಡ ಇದೆ, ಚಾಲೆಂಜ್ಗಳಿದೆ, ಸವಾಲುಗಳಿದೆ. ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿಯು ಕೂಡ ತಮ್ಮಲ್ಲಿರ್ತಕ್ಕಂಥದ್ದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂತಂದರೆ ನೀವು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ, ಹಣಕಾಸಿಗೆ ಸಂಬಂಧಪಟ್ಟಂಥ ಎಚ್ಚರಿಕೆಯನ್ನು ನೀವು ಅವಶ್ಯವಾಗಿ ಪಾಲಿಸಿದ್ದೆ ಆದರೆ ಒಳ್ಳೆಯ ದುಡ್ಡನ್ನು ಮಾಡ್ಕೋಬೋದು, ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಸಮಾಜದಲ್ಲಿ ಉನ್ನತವಾಗಿರತಕ್ಕಂತಹ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದಕ್ಕೆ ಅಣಿಯಾಗುವಂತಹದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ನನಗೂ ಕೂಡ ಖುಷಿಯಾಗಿದೆ. ಕೆಲವೊಂದು ಪರಿಹಾರಗಳನ್ನು ಕೂಡ, ಯಾಕಂದರೆ ದೈವ ಕೃಪೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ನೀವೇನು ಪರಿಹಾರಗಳನ್ನು ಮಾಡ್ಕೋಬೇಕು, ಈ ಒಳ್ಳೆಯ ಫಲ ಯಾವ ರೀತಿ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಪರಿಹಾರಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ. ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫೇಸ್ಬುಕ್ನಲ್ಲೂ ಫಾಲೋ ಮಾಡ್ಕೊಳ್ಳಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕು ಕೂಡ ಸಿಗ್ತಾ ಇದೆ. ಅಲ್ಲೂ ಕೂಡ ಹೋಗಿ ನೋಡ್ಕೊಳ್ಳಿ ನಿಮಗೆ ಬೇಕಾಗಿರುವಂಥ ರಾಶಿಯ ಫಲ ಅಂತ ಹೇಳ್ತಾ, ನೀವು ಮಾರ್ಚ್ ತಿಂಗಳಲ್ಲಿ ಧನುರಾಶಿಯವರು ಷಷ್ಠಿ ಪೂಜೆಯನ್ನು ಮಾಡತಕ್ಕಂಥದ್ದು, ದುರ್ಗಾ ಸೂಕ್ತವನ್ನು ಕೇಳುವಂಥದ್ದು ಅಥವಾ ಪಠಣ ಮಾಡುವಂಥದ್ದು ಬಹಳ ಒಳ್ಳೆಯ ಫಲ ಸಿಗುತ್ತೆ. ಅಕ್ಕಿ ಮತ್ತು ಬಿಳಿ ಬಟ್ಟೆಯನ್ನು ದಾನವನ್ನಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ, ಒಳ್ಳೆಯ ಫಲ ಸಿಗ್ತಾ ಇರತಕ್ಕಂಥದ್ದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ಒಳ್ಳೆಯ ಫಲ ಸಿಗುತ್ತೆ. ಶ್ರೀರಾಮನಾಮ ಜಪದಿಂದನೂ ಕೂಡ ಒಳ್ಳೆಯ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಪರಿಹಾರವನ್ನು ಬಹಳ ಸುಲಭವಾಗಿರುವಂಥ ಪರಿಹಾರ ತಿಳಿಸಿರುವಂಥದ್ರಿಂದ ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕಾಯಕವನ್ನು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಜೀವನದಲ್ಲಿ ಸುಖಿಯಾಗಿರಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.